ಪ್ರತಿಯೊಬ್ಬರಿಗೂ ಕೂಡ ದಿನ ಭವಿಷ್ಯ ತುಂಬಾ ಮುಖ್ಯವಾಗುತ್ತೆ ಇವತ್ತಿನ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಗುರುಗಳೇ ಮೊದಲನೆಯ ಆರು ರಾಶಿಯ ಫಲವನ್ನು ನೋಡೋಣ ಮೇಷರಾಶಿಯವರು ಮೇಷರಾಶಿಯವರಿಗೆ ಇವತ್ತಿನ ದಿವಸ ಶತ್ರು ಜಯ ಉಂಟಾಗ್ತಕ್ಕಂಥದ್ದು ಎಲ್ಲಿಂದಾದರೂ ಸಾಲ ತೆಗೆದುಕೊಳ್ಳಬೇಕು ಅಂತ ಇಚ್ಛೆ ಮಾಡಿದ್ದರೆ ಆ ಸಾಲಗಳು ಅತ್ಯಂತ ಸುಲಭದಲ್ಲಿ ಸಿಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವ್ಯಾಜ್ಯಗಳು ಕಟ್ಟಲೆಗಳು ಇದ್ದರೆ ಅದರಲ್ಲಿ ಇವತ್ತಿನ ದಿವಸ ನಿಮಗೆ ದಿಗ್ವಿಜಯ ಉಂಟಾಗ್ತಕ್ಕಂಥದ್ದು ಕಂಡಾಗ್ಯೂ ಕೂಡ ಹೆಚ್ಚಿನ ಒಂದು ಖರ್ಚು ಹತಾತ್ತನೇ ಎಲ್ಲಿಂದಲೋ ಯಾವುದೋ ಮೂಲದಿಂದಲೋ ಅತ್ಯಂತ ನಿಮಗೆ ಖರ್ಚು ಉಂಟಾಗ್ತಕ್ಕಂಥದ್ದು ವೆಚ್ಚ ಹೆಚ್ಚಾಗ್ತಕ್ಕಂಥದ್ದು ಕಾಣುತ್ತೆ ಇವತ್ತಿನ ದಿವಸ ಮನೆಯ ಬದಲಾವಣೆ ವಾಹನದ ಬದಲಾವಣೆ ಮಾಡಿದರೆ ಅತ್ಯಂತ ತೊಂದರೆಗೀಡಾಗ್ತೀರಿ ಅದನ್ನು ಇವತ್ತಿನ ದಿವಸ ಸೋಮೇಶ್ವರ ಇವತ್ತೊಂದು ದಿವಸ ಮಾಡದೇ ಇರತಕ್ಕಂಥದ್ದು ಬಹಳ ಉತ್ತಮ ವೃಷಭದವರಿಗೆ ಇವತ್ತಿನ ದಿವಸ ಯಾರು ಸೃಜನಶೀಲ ಅಥವಾ ಸಕಾರಾತ್ಮಕವಾಗಿರ್ತಕ್ಕಂತಹ ಅಥವಾ ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಎಲ್ಲ ಒಳ್ಳೆಯ ಕೆಲಸವೇ ಅದರಲ್ಲೂ ಒಳ್ಳೆಯ ಕೆಲಸ ಅಂತಂದರೆ ಬರವಣಿಗೆಗೆ ಮತ್ತು ಮೇಧಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಸೈಂಟಿಸ್ಟ್ ಆಗಿರಬಹುದು ವಿಜ್ಞಾನಿಗಳಾಗಿರಬಹುದು ಅಥವಾ ವಿಜುವಲೈಸರ್ಸ್ ಅಂತ ಕರೀತಾರೆ ಅಂತಹವರು ಅಂದರೆ ಈ ಅಡ್ವರ್ಟೈಸ್ಮೆಂಟ್ ಇರ್ತಾರೆ ಕಾಪಿ ರೈಟರ್ಸ್ ಅಂತಿರ್ತಾರೆ ಅಂಥವರಿಗೆ ಅತ್ಯಂತ ಅದ್ಭುತವಾದ ದಿವಸ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಗೆಳೆಯರೊಂದಿಗೆ ನಿಮಗೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಮತ್ತು ಯಾವುದಾದರೂ ಲಾಭದ ಒಂದು ಆಸೆ ಇಟ್ಟುಕೊಂಡಿದ್ದರೆ ಈ ಮೂಲಕವಾಗಿ ನನಗೆ ಅದು ಲಾಭ ಆಗುತ್ತೆ ಹಣ ಬರುತ್ತೆ ಅಂತ ಹೇಳಿ ಇಟ್ಟುಕೊಂಡಿದ್ದರೆ ಅದು ಬರದೆ ನೀವು ಮನಸ್ಸಿಗೆ ಸ್ವಲ್ಪ ವ್ಯಾಕುಲತೆ ಉಂಟಾಗುತ್ತೆ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ ಮಿಥುನದವರಿಗೆ ಇವತ್ತಿನ ದಿವಸ ಸುಖ ಶಾಂತಿ ವಿದ್ಯೆಯಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ನಿಮ್ಮ ತಾಯಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥ ತಾಯಿಯಿಂದ ಹೆಚ್ಚಿನ ಅನುಕೂಲವನ್ನು ಪಡಿತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಛಾತ್ರರಿಗೆ ಮಿಥುನದವರಿಗೆ ಅತ್ಯಂತ ಒಳ್ಳೆಯ ದಿನ ಆದರೂ ಕೂಡ ಯಾರು ಕೆಲಸ ಕಾರ್ಯ ಉದ್ಯೋಗಸ್ಥರಾಗಿದ್ದಾರೆ ವ್ಯಾಪಾರಸ್ಥರಾಗಿದ್ದಾರೆ ಮಿಥುನದವರು ಇವತ್ತಿನ ದಿವಸ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಕಸಿವಿಸಿ ಉಂಟಾಗ್ತಕ್ಕಂಥ ಕೆಲಸ ಮಾಡುವ ಸ್ಥಳದಲ್ಲಿ ಮನಸ್ಸಿಗೆ ನೆಮ್ಮದಿ ಹಾಳು ಮತ್ತು ಮರ್ಯಾದಾ ಹಾನಿ ಉಂಟಾಗುವ ಮತ್ತು ಸ್ಥಾನದ ಬದಲಾವಣೆ ಡಿಮೋಷನ್ ಆಗ್ತಕ್ಕಂತಹ ಎಲ್ಲ ಲಕ್ಷಣಗಳು ಮಿಥುನದವರು ಕಂಡು ಬರುತ್ತೆ ಆ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಕರ್ಕಾಟಕದವರು ಕರ್ಕಾಟಕದವರು ಧೈರ್ಯ ಶಾರ್ಯ ಉದಾರತೆ ಬುದ್ಧಿಬಲ ಉಪಾಯಗಳಲ್ಲಿ ಹೆಚ್ಚಿನ ಒಂದು ಮೆರುಗು ಇವತ್ತಿನ ದಿವಸ ಕರ್ಕಾಟಕದವರಿಗೆ ಬಹಳ ಬುದ್ಧಿವಂತರಾಗಿ ರಾರಾಜಿಸ್ತೇರಿ ಆದರೆ ಇವತ್ತಿನ ದಿವಸ ಸ್ವಲ್ಪ ಅಸಡ್ಡೆಯಿಂದ ಹಿರಿಯರ ಒಂದು ಶಾಪಕ್ಕೆ ದೇವತಾ ಒಂದು ದಯೆ ಇಲ್ಲದೇ ಇರುವಿಕೆಗೆ ಗುರಿಯಾಗ್ತಕ್ಕಂಥದ್ದಿದೆ ಆದ್ದರಿಂದ ಹಿರಿಯರಲ್ಲಿ ದೇವರು ದಿಂಡರು ಇಂತಹದರಲ್ಲಿ ಅತ್ಯಂತ ಸೌಜನ್ಯದಿಂದಲೂ ಅತ್ಯಂತ ಜಾಗರೂಕತೆಯಿಂದಲೂ ನಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಬಹಳ ಮುಖ್ಯವಾಗಿದೆ ಇವತ್ತು ಸಿಂಹದವರು ಸಿಂಹದವರಿಗೆ ಇವತ್ತಿನ ದಿವಸ ಹಣದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಅತ್ಯಂತ ಒಳಿತು ಉಂಟಾಗ್ತಕ್ಕಂತಹ ದಿವಸ ಎಲ್ಲ ಮೂಲಗಳಿಂದ ಧನಾದಾಯ ಇತ್ಯಾದಿಗಳು ಬರುತ್ತೆ ಕುಟುಂಬ ವರ್ಗದಲ್ಲಿ ಇವತ್ತಿನ ದಿವಸ ಒಳ್ಳೆಯ ಒಂದು ಚಟುವಟಿಕೆಗಳು ಉಂಟಾಗ್ತಕ್ಕಂಥದ್ದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದು ಕಾಣುತ್ತೆ ಆದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳಿಂದ ಸಿಂಹದವರು ಇವತ್ತಿನ ದಿವಸ ಬಳಲಿ ಬೇಕಾಗಿ ಬರುತ್ತೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಾಣ್ತಾ ಇದ್ದೆ ಸ್ವಲ್ಪ ಜಾಗರೂಕತೆಯನ್ನು ಅನ್ನ ಆಹಾರಗಳಲ್ಲಿ ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸಬೇಕು ಕನ್ಯಾದವರು ಕನ್ಯಾದವರಿಗೆ ಇವತ್ತು ಈಕ್ವಲ್ ಡೋಸಸ್ ಒಳಿತು ಮತ್ತು ಕೆಡಕು ಎರಡೂ ಕೂಡ ಉಂಟು ದೈಹಿಕವಾಗಿ ಮಾನಸಿಕವಾಗಿ ಹೆಚ್ಚಿನ ಆನಂದವನ್ನು ಪಡ್ತೀರಾ ಎಲ್ಲ ರೀತಿಯಲ್ಲೂ ಆರೋಗ್ಯದಲ್ಲಿ ಉತ್ತಮತೆ ಉಂಟಾಗುತ್ತೆ ದೀರ್ಘರೋಗಿಗಳು ಇವತ್ತಿನ ದಿವಸ ಒಳ್ಳೆಯ ವೈದ್ಯರು ಸಿಕ್ಕು ಅದಕ್ಕೆ ಸರಿಯಾಗಿರ್ತಕ್ಕಂಥ ಔಷಧೋಪಚಾರ ನಡೆಯಲಿಕ್ಕೆ ಪ್ರಾರಂಭವಾಗುತ್ತೆ ಇವತ್ತಿನ ದಿವಸ ಆದರೆ ನಿಮ್ಮ ದಾಂಪತ್ಯ ನಿಮ್ಮ ವ್ಯಾಪಾರ ಈ ಎರಡು ವಿಚಾರದಲ್ಲಿ ಇವತ್ತಿನ ದಿವಸ ಬಹಳ ತೊಂದರೆಗೆ ನೀವು ಈಡಾಗ್ತಕ್ಕಂಥದ್ದು ನಿಮ್ಮ ದಾಂಪತ್ಯದಲ್ಲಿ ನಿಮ್ಮ ಹೆಂಡತಿಯೋ ಗಂಡನು ಅವರ ಪಿತೃಗಳು ಅಂದರೆ ಅವರ ತಂದೆ ತಾಯಿಗಳು ಅಥವಾ ನಿಮ್ಮ ತಂದೆ ತಾಯಿಗಳು ಮಧ್ಯದಲ್ಲಿ ಮೂಗು ತೋರಿಸಿ ನಿಮ್ಮ ದಾಂಪತ್ಯಕ್ಕೆ ಅಥವಾ ನಿಮ್ಮ ವ್ಯಾಪಾರಕ್ಕೆ ಸ್ವಲ್ಪ ಏಟಾದೀತು ಆದ್ದರಿಂದ ನೀವು ನೀವು ನಿಮ್ಮ ನಿಮ್ಮ ಗಲಾಟೆಗಳನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಮಧ್ಯದಲ್ಲಿ ಯಾರು ಬರದೇ ಇರತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ಕನ್ಯಾ ರಾಶಿಯವರ ಫಲ ಹೆಸಗುರುಗಳೇ ಇನ್ನಷ್ಟು ಮಾತನಾಡೋಣ ಅದು ಒಬ್ರು ಕಾಲರ್ ಹೇಳಿದ್ದಾರೆ ಮಾತನಾಡಿಸ್ಬಿಡೋಣ ದಾವಣಗೆರೆಯಿಂದ ನಾಗರತ್ನ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ನಾಗರತ್ನ ಅವರೇ ಹಲೋ ಸರ್ ಹಲೋ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಅನುರಾಧ ನಕ್ಷತ್ರ ಚೈತ್ರ ಅಂತ ಏನ್ ಸಮಸ್ಯೆ ಇದೆ ಪ್ರಶ್ನೆ ಇದೆ ಗುರುಜಿಗೆ ಬಂದಿದೆ ಅದು ಅಂತ ಮಾಡಿದೀವಿ ಹೇಳಿ ಮುಂದೆ ಭವಿಷ್ಯ ಅಂತ ಹಂಗ ಹೇಳಕ್ ಬರಲ್ಲ ಭವಿಷ್ಯ ಅನ್ನೋದು ಬಹಳ ದೊಡ್ಡದು ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅದು ತಮಾಷೆ ಆಗುವ ಕಥೆ ಆಗುತ್ತೆ ನಿರ್ದಿಷ್ಟವಾದ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕ ಉತ್ತರವನ್ನು ಹೇಳಬೇಕು ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಬೇಕು ಹ್ಮ್ ಏನ್ ಹೇಳಿ ಯಾರು ನೀವು ಅಂದ್ರೆ ಯಾರೋ ಚೈತ್ರ ಅಂತ ಹೇಳಿದ್ರೆ ಸಾಕು ಆಯ್ತು ಆಯ್ತು ಮುಂದೆ ಪ್ರಶ್ನೆ ಅಪ್ಲೈ ಮಾಡಿದ್ರೆ ಡಿವೋರ್ಸ್ ಆಗುತ್ತೆ ಇನ್ನೇನಾಗತ್ತ ನಾನು ಹೇಳೋದೇ ಯಾವ ಮುಟ್ಟಾಳಬೇಕಾದ್ರೂ ಅಲ್ವೇ ಡಿವೋರ್ಸ್ ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಏನ್ ಹೇಳೋದು ನಿಮ್ ವಕೀಲರನ್ನ ಕೇಳಬೇಕು ನನ್ನ ಕೇಳಿದ್ರೆ ಡಿವೋರ್ಸ್ ಆಗುತ್ತೆ ಯಾವತ್ತೂ ಕೂಡ ಆದಷ್ಟು ಗಂಡ ಹೆಂಡರು ಅದು ಸಂಸಾರನ್ನು ಒಡೆದುಕೊಳ್ತಕ್ಕಂಥದ್ದು ಅಂತಹ ಉತ್ತಮ ಅಲ್ಲ ನಾವು ಹೇಳ್ತಾನೆ ಇರ್ತೀವಿ ಯಾವುದೇ ಕಾರಣ ವಿಚ್ಛೇದನವನ್ನು ಮಾಡಬೇಡಿ ಅಂತ ಹೇಳಿ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ ಆಮೇಲೆ ಎರಡನೇದು ಈ ಥರದ ದೊಡ್ಡ ತೊಂದರೆಗಳಿದ್ದಾಗ ನೀವು ಖುದ್ದು ಯಾರನ್ನಾದರೂ ಭೇಟಿ ಮಾಡಿ ಜಾತಕದ ವಿಮರ್ಶೆ ಮಾಡಿಸ್ತಕ್ಕಂಥದ್ದು ಉತ್ತಮ ಡಿವೋರ್ಸ್ಗೆ ಅಪ್ಲೈ ಮಾಡಿ ನನಗೆ ಕರೆ ಮಾಡಿದ್ರೆ ನಾನೇನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಮನಸ್ಸು ಮತ್ತು ನಿಮ್ಮ ಬುದ್ಧಿ ಏನು ತೋರಿಸುತ್ತೋ ಅದನ್ನು ಮಾಡಿ ಮಂಗಳವಾಗಲಿ ಧನ್ಯವಾದಗಳು ನಾಗರತ್ನ ಅವರೇ ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಇದಾರೆ ಸಂಪತ್ ಅಂತ ಹೇಳಿ ನಮಸ್ತೆ ಸಂಪತ್ ಅವರೇ ನಮಸ್ಕಾರ ಮೇಡಂ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ ಇದಾರೆ ಮಾತನಾಡಿ ಸಂಪತ್ ಅವ್ರೆ ದುರ್ಮೆ ಮಾಡಿದ ಕೈಗಿಲ ಗುರುಜಿ ನಿಮ್ದು ನಮ್ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಮೈದಾಳ್ ಗ್ರಾಮ ಹಳ್ಳಿ ಉದ್ದಿಮೆ ಮಾಡ್ತೀರಿ ನಾವು ಡ್ರೈವಿಂಗ್ ಈಗ ಡ್ರೈವಿಂಗ್ ಬಿಟ್ಟಿದೀವಿ ಹ್ಮ್ ಮನೆಯಲ್ಲೇ ಜನ ಸ್ವಲ್ಪ ತೋಟ ಇದೆ ತೋಟ ಅದು ನೋಡ್ಕಂತ ಪ್ರಶ್ನೆ ಏನು ಪ್ರಶ್ನೆ ಅದೇ ಸ್ವಾಮಿ ದುಡಿಮೆ ಮಾಡಿ ಕೈ ಗತ್ತಂಗಿಲ್ಲ ಏನು ಇಲ್ಲ ಇದು ತೊಂದರೆ ಪ್ರಶ್ನೆ ಏನು ಅದೇ ಸ್ವಾಮಿ ನಮ್ದು ಈಗ ಏನು ಇದಾಗ್ತಾ ಇಲ್ಲಲ್ಲ ಯಾವ್ದಕ್ಕೂ ಅಂತ ಈ ಪ್ರಶ್ನೆ ಕೇಳೋದೇ ಫಸ್ಟ್ ಕಲ್ತ್ಕೊಳ್ಳಬೇಕು ವೀಕ್ಷಕರು ನಿಮ್ಮ ತೊಂದರೆ ದೇವ್ರ ಮುಂದೆ ಹೇಳ್ದಂಗೆ ಹೇಳಿದ್ರೆ ನಾನು ಏನೂ ಮಾಡಲಿಕ್ಕಾಗಲ್ಲ ಅಷ್ಟೋ ನಿಮ್ಗೆ ಒಳ್ಳೇದಾಗಲಿ ಅನ್ನೋದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಆ ಶಕ್ತಿ ಭಗವಂತ ನಾನು ಕೊಟ್ಟರು ಅದನ್ನೂ ಮಾಡ್ತೇನೆ ನೀವು ಪ್ರಶ್ನೆ ಕೇಳಿ ಈಗ ಕೈಗೆ ಹತ್ತಿಲ್ಲ ಕಾಲಿಗೆ ಹತ್ತಿಲ್ಲ ತಲೆಗೆ ಹತ್ತಿಲ್ಲ ಅಂತಕ್ಕಂಥದ್ದಲ್ಲ ನಿಮ್ಮ ತೊಂದರೆ ನಮ್ಗೆ ಅರ್ಥ ಆಗುತ್ತೆ ಪ್ರಶ್ನೆ ನೀವು ಕೇಳಿದಾಗ ಮಾತ್ರ ಉತ್ತರ ಹುಟ್ಟುತ್ತೆ ಜ್ಯೋತಿಷ್ಯದಲ್ಲಿ ನಿಮ್ಮ ತೊಂದರೆಗೆ ಅಂದ್ಕೊಂಡು ನಾನೇ ಅಂದುಕೊಂಡು ಏನೇನೋ ಹೇಳಬಾರ್ದು ನಿಮ್ಮ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದೇ ಪ್ರಮುಖ ನೀವು ಪ್ರಶ್ನೆ ಕೇಳಿ ಅದನ್ನು ಮೊದಲು ಅರಿತುಕೊಂಡು ದಯವಿಟ್ಟು ಕರೆಯನ್ನು ಮಾಡಿ ಹಗ್ಲಗ್ಲ ಅದನ್ನೇ ಹೇಳ್ತಾ ಇದ್ದೇವೆ ಶುಭ ಆಗಲಿ ಶಿಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಎಷ್ಟೋ ವರ್ಷಗಳಿಂದ ಆ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಗುರುಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಗುರುಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಗುರುಜಿಯವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಎಸ್ ಗುರುಗಳೇ ಇವಾಗಲೇ ಆರು ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ರಿ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಯಾವ ದೇವರನ್ನು ಆರಾಧನೆ ಮಾಡಬೇಕು ಯಾವ ರಾಶಿಯವರಿಗೆ ಕೆಡುಕಾಗುತ್ತೆ ತಿಳಿಸ್ಕೊಡಿ ಗುರುಗಳು ತುಲಾ ಇಂದ ಮೀನದವರಿಗೆ ಫಲವನ್ನು ನೋಡೋಣ ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ದೂರ ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗೋದು ಕಂಡು ಬಂದಾಗ್ಯೂ ಕೂಡ ಯಾರು ಲೇವಾದೇವಿಯಲ್ಲಿದ್ದಾರೆ ಅಥವಾ ಬ್ಯಾಂಕಿಂಗಲ್ಲಿ ಯಾರಿದ್ದಾರೆ ಅವರಿಗೆ ಹೆಚ್ಚಿನ ತೊಂದರೆ ಆಗ್ತಕ್ಕಂಥದ್ದು ತುಲಾರಾಶಿಯ ಯಾವ ವೈದ್ಯರಿದ್ದಾರೆ ಅಂದರೆ ಡಾಕ್ಟರ್ಸ್ ಇದ್ದಾರೆ ಅವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯದ ವಿಚಾರದಲ್ಲಿ ಅತ್ಯಂತ ತೊಂದರೆ ಮತ್ತು ತಾಪತ್ರಯಗಳು ಉಂಟಾಗ್ತಕ್ಕಂಥದ್ದು ಅದರಲ್ಲೂ ವಿಶಿಷ್ಟವಾಗಿ ಯಾರು ಡರ್ಮಾಟಾಲಜಿಸ್ಟು ಮತ್ತು ಪೀಡಿಯಾಟ್ರಿಕ್ಸ್ ಇದ್ದಾರೆ ಅಂದರೆ ಚರ್ಮರೋಗ ತಜ್ಞರು ಮತ್ತು ಮಕ್ಕಳ ರೋಗ ತಜ್ಞರಿದ್ದಾರೆ ಅವರಿಗೆ ಹೆಚ್ಚಿನ ತೊಂದರೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಕಂಡುಬರುತ್ತೆ ಹಾಗೆಯೇ ನೀವು ನಿಮ್ಮ ಗಂಟಲಿಗೆ ಸಂಬಂಧಪಟ್ಟಿರತಕ್ಕಂಥ ಆರೋಗ್ಯದ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು ವೃಶ್ಚಿಕೋದವರಿಗೆ ಇವತ್ತಿನ ದಿವಸ ಸರ್ವತ್ರ ಲಾಭಂ ಅಂತ ಹೇಳ್ತೀವಿ ಎಲ್ಲ ರೀತಿಯಲ್ಲೂ ಲಾಭ ಮತ್ತು ಹೆಚ್ಚಿನ ಒಂದು ಮನಸ್ಸಿಗೆ ಸಂತಸ ಮತ್ತು ಎಲ್ಲವೂ ಉಂಟಾಗುತ್ತೆ ಆದರೆ ಮಕ್ಕಳ ಮುಖೇನವು ಮತ್ತು ಇವರ ಒಂದು ಸ್ನೇಹಿತರ ವರ್ಗದಲ್ಲಿ ಹೆಚ್ಚಿನ ತೊಂದರೆ ತಾಪತ್ರೆಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ ಅಥವಾ ಯಾರು ಮದುವೆ ಆಗಬೇಕು ಅಂತ ಹೇಳಿ ನಿಶ್ಚಿತಾರ್ಥ ಆಗಿದೆ ಈಗಾಗಲೇ ಅಂತಹ ನಿಶ್ಚಿತಾರ್ಥದ ಆ ಹುಡುಗ ಹುಡುಗಿಯ ಮಧ್ಯದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದಾಗಿರ್ತಕ್ಕಂತಹ ಒಂದು ಅಶುಭವಾಗಿರ್ತಕ್ಕಂಥ ಒಂದು ಯೋಗಗಳಿದೆ ಅಂತ ಹೇಳಿದರೆ ತಪ್ಪಾಗಿಲಿಕ್ಕಿಲ್ಲ ಅದರ ಕಡೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಮೌನೇನ ಕಲಹಂ ನಾಸ್ತಿ ಏನು ಮಾಡಬೇಕು ಅಂತ ತುಟಿ ಎರಡೂ ಮಾಡದೇ ಇವತ್ತಿನ ದಿವಸ ಶ್ರೀಮನ್ ಮಹೇಶ್ವರ ವಿಷಾ ನುಂಗಿದ ಹಾಗೆ ಎಲ್ಲವನ್ನು ನುಂಗ್ಕೊಂಡು ಸುಮ್ಮನೆ ಕುದುಕೊಳ್ತು ಬಿಟ್ಟರೆ ದೊಡ್ಡ ತೊಂದರೆ ಆಗುವುದು ಇಲ್ಲ ಧನಸ್ಸು ರಾಶಿಯವರು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳಿತು ಆಗ್ತಕ್ಕಂಥದ್ದು ಹೆಚ್ಚಿನ ದಿವಸ ಇವತ್ತಿನ ಪೂರ್ತಿ ದಿವಸವೂ ಹೆಚ್ಚು ನೀವು ಕೆಲಸವನ್ನು ಮಾಡ್ತಕ್ಕಂಥದ್ದು ಆ ಹೆಚ್ಚು ಕೆಲಸ ಮಾಡುವುದರೊಂದಿಗೆ ಇವತ್ತಿನ ದಿವಸ ಏನು ವಿಶೇಷವಾದ ಫಲ ಇದೆ ಹೆಚ್ಚಿನ ಶುಭ ಫಲ ಇದೆ ಅಂತಂದರೆ ಕೀರ್ತಿ ಸಂಪಾದನೆ ಉಂಟಾಗತ್ತೆ ಬಹಳ ದೊಡ್ಡ ಹೆಸರು ಸಂಪಾದನೆ ಮಾಡಲಿಕ್ಕೆ ಧನಸ್ಸಿನವರಿಗೆ ಇವತ್ತಿನ ದಿವಸ ಅತ್ಯಂತ ಶುಭಕರವಾಗಿರ್ತಕ್ಕಂಥ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಮತ್ತು ತಾಪತ್ರಯ ಉಂಟಾಗುತ್ತೆ ವಾಹನ ಚಾಲಕರು ಯಾರಿದ್ದೀರಿ ಅಂದರೆ ಯಾರು ಡ್ರೈವಿಂಗನ್ನು ವೃತ್ತಿಯಾಗಿ ಮಾಡಿಕೊಂಡಿದ್ದೀರಿ ಧನುಸ್ಸು ರಾಶಿಯವರು ಎಚ್ಚರ ವಹಿಸಿ ಅನ್ಯತಾ ಇವತ್ತಿನ ದಿವಸ ಸಂಜೆ ಸೂರ್ಯಾಸ್ತದ ನಂತರದಲ್ಲಿ ನೀವು ಯಾವುದಾದ್ರೂ ಚಿಕ್ಕ ಪುಟ್ಟ ಅಪಘಾತಕ್ಕೆ ಈಡಾಗತಕ್ಕಂತಹ ಒಂದು ಯೋಗಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಮಕರದವರಿಗೆ ಇವತ್ತಿನ ದಿವಸ ದೇವರದೇ ಹಿರಿಯರದೇ ಉಂಟಾಗ್ತಕ್ಕಂಥದ್ದು ತೀರ್ಥಯಾತ್ರೆಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ದೇವತಾ ದರ್ಶನ ಇತ್ಯಾದಿಗಳು ಪೂಜೆ ಪುನಸ್ಕಾರಗಳು ಹೆಚ್ಚು ಉಂಟು ಮಾಡತಕ್ಕಂತಹ ಒಂದು ಯೋಗಗಳು ಸಾಲ ಸೋಲುಗಳು ದೊರಕ್ತಕ್ಕಂಥದ್ದು ಅಥವಾ ಸಾಲಗಾರರು ಆ ಸಾಲಗಾರರು ಆಗಲೇ ಈಗಾಗಲೇ ಆಗಿದ್ದೀವಿ ಮುಂದಕ್ಕೆ ಹೇಳಿ ಅಂತಂದರೆ ಆ ಸಾಲ ತೀರಿಸುವುದಕ್ಕೆ ಯಾವುದಾದರೂ ಒಂದು ಒಳಿತಾಗಿರ್ತಕ್ಕಂಥ ಒಂದು ಸನ್ಮಾರ್ಗ ನಿಮಗೆ ಇವತ್ತಿನ ದಿವಸ ಸಿಗುತ್ತೆ ಆದರೂ ಕೂಡ ಇವತ್ತಿನ ದಿವಸ ನಿಮಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಧೈರ್ಯಗಳು ಸಾಲುವುದಿಲ್ಲ ಆದ್ದರಿಂದ ಹೆಚ್ಚಿನ ಮಾನಸಿಕ ಧೈರ್ಯವನ್ನು ತಂದುಕೊಳ್ಳಬೇಕು ಧೈರ್ಯ ಸಾಹಸೇ ಲಕ್ಷ್ಮಿ ಆ ಧೈರ್ಯವನ್ನು ತಂದುಕೊಂಡು ಮುನ್ನುಗ್ಗಿದರೆ ಮಕರದವರಿಗೆ ಅದ್ಭುತವಾಗಿರ್ತಕ್ಕಂತಹ ದಿವಸ ಕುಂಭದವರಿಗೆ ಇವತ್ತಿನ ದಿವಸ ಆಸ್ತಿಯಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಕೆಡತಕ್ಕಂಥದ್ದು ಚಿಕ್ಕಾಪುಟ್ಟ ಅಪಘಾತಗಳಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡು ಬಂದರೆ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಶುಭಕರವಾಗಿರ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರಕ್ಕೆ ತೊಂದರೆ ಆದರೆ ಹಣಕಾಸಿಗೆ ಹೆಚ್ಚಿನ ಅನುಕೂಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತಹ ಕುಂಭದವರಿಗೆ ಒಳ್ಳೆಯದಾಗುತ್ತೆ ಆದಾಗ್ಯೂ ಕೂಡ ಕುಂಭದವರಿಗೆ ಇವತ್ತಿನ ದಿವಸ ಮುಖರೋಗಬಾಗ್ ಭವೇತಂತ ಹೇಳುತ್ತೆ ಅಂದರೆ ಅಲ್ಲಿಗೆ ಸಂಬಂಧಪಟ್ಟಂತಹ ಒಸುಡಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾರಿಗಿದ್ದರೆ ಅವರು ಇವತ್ತಿನ ದಿವಸ ಅತ್ಯಂತ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕು ಅನ್ಯಥಾ ಆ ಒಂದು ಪ್ರಾಬ್ಲಮ್ಸು ಅಥವಾ ಆ ತೊಂದರೆಗಳು ಹೆಚ್ಚಾಗುತ್ತೆ ಮೀನದವರಿಗೆ ಇವತ್ತಿನ ದಿವಸ ಅನಾರೋಗ್ಯ ಬಾಧೆ ಹೆಚ್ಚು ಕಾಡುತ್ತೆ ಶೀತ ನೆಗಡಿ ಕೆಮ್ಮು ರೈನಿಟಿಸ್ಸು ಅಲರ್ಜಿ ಹೆಚ್ಚಾಗುವ ಒಂದು ಸೂಚನೆ ಆದ್ದರಿಂದ ಮೀನದವರು ಆ ವಿಚಾರವಾಗಿ ಹೆಚ್ಚಿನ ಒಂದು ಜಾಗರೂಕತೆಯನ್ನು ವಹಿಸಬೇಕು ಆದಾಗ್ಯೂ ಕೂಡ ವ್ಯಾಪಾರಸ್ಥರು ಅದರಲ್ಲೂ ಯಾರು ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ ಅವರಿಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಮತ್ತು ಮದುವೆಯ ಪ್ರಯತ್ನಗಳು ಮೀನದವರಿಗೆ ಇವತ್ತಿನ ಸಹ ಅತ್ಯಂತ ಸುಲಭದಲ್ಲಿ ಒಲಿದು ಬರುತ್ತೆ ಇನ್ನಷ್ಟು ಮಾತನಾಡೋಣ ಒಬ್ರು ಕಾಲರ್ ಹೇಳಿದ್ದಾರೆ ಮಾತನಾಡಿಸ್ಬಿಡೋಣ ಬೆಂಗಳೂರಿಂದ ರತ್ನಾಕರ್ ಅಂತ ಹೇಳಿ ಕರೆ ಮಾಡಿದಾರೆ ನಮಸ್ತೆ ರತ್ನಾಕರ್ ಅವರೇ ನಮಸ್ತೆ ಮೇಡಂ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಮೇಡಂ ಏನ್ ಸಮಸ್ಯೆ ಇದೆ ಏನ್ ಪ್ರಶ್ನೆ ಇದೆ ಗುರುಜಿ ಇದ್ದಾರೆ ಮಾತನಾಡಿ ರತ್ನಾಕರ್ ಅವರೇ ನಮಸ್ಕಾರ ಗುರುಜಿ ಅವರೇ ಶುಭ ಮಸ್ತು ಹೇಳಿ ನನ್ನ ನಾನು ನಮ್ಮ ಫ್ರೆಂಡ್ ಗೆ ಒಬ್ಬರಿಗೆ ಸ್ವಲ್ಪ ಹಣ ಕೊಟ್ಟಿದ್ದೆ ಆ ವಿಶ್ವಾಸದ ಮೇಲೆ ಕ್ಯಾಶ್ ಪೇಮೆಂಟ್ ಹೀಗೆ ಕೊಟ್ಟಿದ್ದೆ ಕಷ್ಟದಲ್ಲಿ ಇದ್ದಾರೆ ಅಂತ ಅದು ಒಂದ್ ನಾಲ್ಕು ತಿಂಗಳಾಯ್ತು ಇನ್ನು ಕೊಡ್ತಾ ಇಲ್ಲ ಅವರು ಒಂದ್ ತಿಂಗಳ ಮಟ್ಟಿಗೆ ತಗೊಂಡಿದ್ದು ಈಗ ಅವರು ಎಕ್ಸ್ಕ್ಯೂಸ್ ಹೇಳ್ಕೊಂಡು ಬಂದ್ ಹಾಕ್ತಾ ಇದಾರೆ ಅದು ಯಾವಾಗ ಸಿಗುತ್ತೆ ಸಿಗುತ್ತೋ ಇಲ್ಲೋ ಅಂತ ಸ್ವಲ್ಪ ನೋಡಿ ಮೊಟ್ಟ ಮೊದಲನೇದಾಗಿ ವನಿತಾ ಪುಸ್ತಕಂ ಪರಹಸ್ತಂ ಗತಃ ಪುಸ್ತಕ ಹೆಣ್ಣು ಮತ್ತು ಹಣ ಬೇರೆಯವ್ರಿಗೆ ಹೋದ್ರೆ ಹೋಗಿದ್ ಹೋದೇ ಹೋಯ್ತು ಹೋದೇ ಹೋಯ್ತು ಅಂತ ಹೇಳುತ್ತೆ ಶಾಸ್ತ್ರ ಇಲ್ಲಿ ನೋಡಿದರೆ ಹಣ ವಾಪಸ್ಸು ಬರ್ತಾ ಕೊಟ್ಟಿರುವ ಹಣ ಅಂತ ಹೇಳಿ ನೋಡಿದರೆ ಬರಬಹುದಾಗಿರ್ತಕ್ಕಂತಹ ಶುಭ ಸೂಚನೆ ಒಂದು ಕಾಣುತ್ತೆ ರತ್ನಾಕರ್ ಅವರೇ ಬರುವ ಸೂಚನೆಗಳು ಉಂಟು ಬರುವ ಸೂಚನೆ ಕಾಣುತ್ತೆ ಸ್ವಲ್ಪ ಹೆಚ್ಚಿನ ಮಂಗಳ ಸ್ತೋತ್ರ ಅಂತ ಒಂದು ಸ್ತೋತ್ರ ಉಂಟು ಅದು ಏನು ಮೊದಲೇ ನೀವು ಕ್ಯಾಶ್ ಕೊಟ್ಟಿರೋದೇ ದೊಡ್ಡ ತಪ್ಪು ಅದು ನಿಮಗೆ ಯಾವ ಆಧಾರವೂ ಇಲ್ಲ ಹಣ ವಾಪಸ್ಸು ಕೇಳಲಿಕ್ಕೆ ಅದು ನೋಡಿಕೊಂಡು ಮಾಡಬೇಕು ಇಂಥವ್ರ ಹತ್ರ ವ್ಯವಹಾರ ದುಡ್ಡು ಯಾರದಾದರೂ ವಿಶ್ವಾಸ ಕಳ್ಕೋಬೇಕು ಅಂದರೆ ಎರಡಿದೆ ತಮಾಷೆಗೆ ಹೇಳೋದಲ್ಲ ಬಹಳ ಇದನ್ನು ನಿಷ್ಠುರವಾಗಿ ಹೇಳಬೇಕಾಗತ್ತೆ ಅವ್ರನ್ನ ದೂರ ಇಡಬೇಕು ಅಂದ್ರೆ ಒಂದೇ ಅವ್ರ ಹತ್ರ ಹಣ ಇಸ್ಕೊಳ್ಳಿ ಇಲ್ಲವರು ಹಣ ಕೊಡಿ ಹಾಳಾಗಿ ಹೋಗುತ್ತೆ ಆದ್ದರಿಂದ ಆ ವಿಶ್ವಾಸಕ್ಕೂ ಹಣಕ್ಕೂ ಸಂಬಂಧ ಇಲ್ಲ ವಿಶ್ವಾಸ ಬೇರೆ ವ್ಯವಹಾರ ಬೇರೆ ಮಾಡಿಕೊಳ್ಳಿ ಹಣ ಬರುವ ಯೋಗ ಅಂತೂ ಕಾಣುತ್ತೆ ಪ್ರಶ್ನೆಯಲ್ಲಿ ಸ್ವಲ್ಪ ಹೆಚ್ಚು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ ಮತ್ತು ಮಂಗಳ ಗ್ರಹ ಶ್ಲೋಕಗಳು ಯಾವುದಾದರೂ ಇದ್ದರೆ ಮಂಗಳ ಸ್ತುತಿ ಅಂತ ಹೇಳುತ್ತೆ ಅದನ್ನು ನೀವು ಹೇಳ್ತಾ ಬರತಕ್ಕಂಥದ್ದು ನಿಮ್ಮ ಹಣ ವಾಪಸ್ಸು ಬರಲಿಕ್ಕೆ ಕಾರಣೀಭೂತವಾಗುತ್ತೆ ಮಂಗಳವಾಗಲಿ ಧನ್ಯವಾದಗಳು ರತ್ನಾಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಳಿನ ಅಂತ ಹೇಳಿ ನಮಸ್ತೆ ನಳಿನ ಅವರೇ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಕೇಳಬೇಕು ಮಗನ ಹೆಸರು ತಿಳಿಸಿ ದಿಲೀಪ್ ಅಂತ ಹೇಳ್ಬಿಟ್ಟು ಏನ್ ಸಮಸ್ಯೆ ಇದೆ ಏನ್ ಪ್ರಶ್ನೆ ಇದೆ ಮಾತನಾಡಿ ಗುರುಜಿ ಇದಾರೆ ಹೇಳಿ ನಮಸ್ತೆ ಗುರುಜಿ ಅವ್ರೆ ನನ್ ಮಗನ್ ಬಗ್ಗೆ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಏನ್ ಕೇಳ್ಬೇಕು ಹೇಳಿ ಅವನ್ಗೆ ಇವಾಗ ಮೂವತ್ತೆರಡು ವರ್ಷ ಆಗಿದೆ ಮದ್ವೆ ಯಾವಾಗ ಆಗತ್ತೆ ಅಂತ ಕೇಳ್ಬೇಕಿತ್ತು ಮದುವೆಗೆ ಸಂಬಂಧಪಟ್ಟಂತಹ ಇಲ್ಲಿ ಭಾಳ ತೊಂದರೆಗಳು ಕಾಣುತ್ತಮ್ಮ ನಿಮ್ಮ ಕುಟುಂಬ ವರ್ಗದಲ್ಲೂ ಸ್ವಲ್ಪ ಹೆಚ್ಚಿನ ತೊಂದರೆಗಳು ಇದೆ ಅಂತಕ್ಕಂಥದ್ದು ಕಾಣುತ್ತೆ ಎರಡು ದೋಷಗಳು ಇಲ್ಲಿ ಪ್ರಬಲವಾಗಿ ಕಾಣುತ್ತೆ ಸರ್ಪದೋಷ ಮತ್ತು ಪ್ರೇತ ದೋಷ ಎರಡು ಬಹಳ ಪ್ರಬಲ ಇಲ್ಲಿ ಪ್ರಶ್ನಾಕಾಲದಲ್ಲಿ ನಮಗೆ ಇದಕ್ಕೆರಡಕ್ಕೆ ಸರಿಯಾದ ಪರಿಹಾರವನ್ನು ಮಾಡಿಕೊಂಡಲ್ಲಿ ನಿಮ್ಮ ಮಗನಿಗೆ ಮದುವೆ ಆಗುವ ಯೋಗ ಇದೆ ಮದುವೆ ಆಗದೆ ಉಳಿಯುವುದಿಲ್ಲ ನಿಮ್ಮ ಮಗ ನೂರಕ್ಕೆ ನೂರು ಮದುವೆ ಆಗುತ್ತೆ ಆದರೆ ಮದುವೆಗೆ ಇಲ್ಲಿ ತೊಂದರೆಗಳು ಮತ್ತು ಇದಕ್ಕೆ ಪ್ರತಿಬಂಧಕ ದೋಷ ಅಂತ ಹೇಳ್ತೀವಿ ಅದಿದೆ ಇದನ್ನು ಖುದ್ದು ಯಾರನ್ನಾದರೂ ಒಮ್ಮೆ ಕಂಡು ಇದಕ್ಕೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮಗನಿಗೆ ಮದುವೆ ಆಗೋದಕ್ಕೆ ಖಂಡಿತ ಸಾಧ್ಯತೆಗಳು ಉಂಟಾಗುತ್ತೆ ಪರಿಹಾರ ಮಾಡಿಕೊಳ್ಳಬೇಕು ಇದು ಮನೆಯಲ್ಲಿ ಚಿಕ್ಕಾಪುಟ್ಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ಏನಾದರೂ ಚಿಕ್ಕದಾಗ ಒಂದು ಜ್ವರ ಬಂದರೆ ಯಾರಾದ್ರೂ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಅವ್ರನ್ನ ಮಾತ್ರೆ ಹೇಳ್ತಾರೆ ನುಂಗಿಬಿಡಬಹುದು ದೊಡ್ಡದಾಗಿರೋ ದೋಷಕ್ಕೆ ಆಪರೇಷನ್ನೇ ಆಗಬೇಕು ಅಂದಾಗ ಏನು ಮಾಡ್ತೀರಿ ಮನೆಯಲ್ಲೇ ಮಾಡ್ಕೋತೀವ ಹಂಗಾಗೋದಿಲ್ಲ ಈ ವಿಚಾರಕ್ಕೆ ಬಂದಾಗ ಎಲ್ಲರಿಗೂ ಸುಲಭದಲ್ಲಿ ಪುಕ್ಕಟ್ಟೆ ಆಗಬೇಕು ಅಂತ ದಯವಿಟ್ಟು ಅಂದುಕೊಳ್ಳಬೇಡಿ ಜನರ ಮನಸ್ಥಿತಿ ಹಂಗಿದೆ ಅದರಿಂದ ಹೇಳ್ತಾ ಇದ್ದೆ ನನ್ನ ಅನುಭವ ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಮೂವತ್ತು ಮೂವತ್ತೈದು ವರ್ಷದ ಅನುಭವದಲ್ಲಿ ಯಾರಾದರೂ ಸರಿಯಾಗಿರ್ತಕ್ಕಂಥವ್ರನ್ನ ಕಂಡು ಒಂದು ಜಾತಕದ ವಿಮರ್ಶೆಯನ್ನು ಮಾಡಿ ಇಲ್ಲಂತೂ ಪಕ್ಕ ಎರಡು ದೋಷ ಬಾಧಾ ಪ್ರೇತೋದ್ಭವಸ್ಯ ಸ್ಥಿತವತಿಗುಳಿಕೆ ಬಾಧಕೆ ಅನಿಷ್ಠೇವ ಇತ್ಯಾದಿಗಳು ಅದಕ್ಕೆ ಆಧಾರ ಶ್ಲೋಕಗಳು ಉಂಟು ಆದ್ದರಿಂದ ಆಧಾರಭೂತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಎರಡಕ್ಕೂ ಪರಿಹಾರ ಮಾಡಿಕೊಳ್ಳಿ ಖಂಡಿತ ಆ ಪರಿಹಾರವಾದ ಒಂದು ವರ್ಷದೊಳಗೆ ನಿಮ್ಮ ಮಗನಿಗೆ ಮದುವೆನೂ ಆಗೋಗುತ್ತೆ ಮಕ್ಕಳು ಆಗುತ್ತೆ ಶುಭವಾಗಿ ಧನ್ಯವಾದಗಳು ನಳಿನ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಈಗಾಗಲೇ ವಾಸ್ತು ದೋಷದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ರಿ ವಾಸ್ತು ದೋಷ ಇದ್ರೆ ಏನೆಲ್ಲ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಮನೆಯಲ್ಲಿ ಕೆಲವರು ಹೇಳ್ತಾರೆ ಪದೇ ಪದೇ ಆರೋಗ್ಯ ಸಮಸ್ಯೆ ಇದೆ ಅಂತ ಕೂಡ ಏನು ವಾಸ್ತು ದೋಷ ಇರಬಹುದೇನೋ ಒಂದ್ಸಲ ಕೇಳಿ ನೋಡಿ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ ಸೊ ಏನೆಲ್ಲ ಸಮಸ್ಯೆ ಆಗುತ್ತೆ ಗುರುಗಳೇ ವಾಸ್ತು ದೋಷ ಇದ್ರೆ ಏನು ಬೇಕಾದರೂ ಆಗ್ಬೋದು ಮನುಷ್ಯನಿಗೆ ಏನೇನು ತೊಂದರೆ ಬರಲಿಕ್ಕೆ ಸಾಧ್ಯವೋ ಅಷ್ಟು ವಾಸ್ತು ದೋಷದಿಂದ ಹೆಚ್ಚುತ್ತೆ ಅಂದರೆ ವಾಸ್ತು ದೋಷದಿಂದಲೇ ನಿಮಗೆ ತೊಂದರೆ ಆಗುತ್ತೆ ಅಂತಲ್ಲ ನಿಮ್ಮ ಕರ್ಮಫಲದಲ್ಲಿ ಯಾವುದೋ ಒಂದು ದೋಷ ಇದೆ ಈಗ ಹೆಂಗೆ ಅಂದರೆ ಗಾಯದ ಮೇಲೆ ಬರೆ ಹೇಳಿದ್ರು ಅಂತ ಆಡಭಾಷೆಯಲ್ಲಿ ಹೇಳ್ತಾರಲ್ಲ ಗಾಯ ಆಗಿರುತ್ತೆ ಅದ್ರ ಮೇಲೆ ಅಂದ್ರೆ ಬರೆ ಹಾಕಿದ್ರೆ ಏನಾಗುತ್ತೆ ಗಾಯ ಉಲ್ಬಣ ಆಗುತ್ತೆ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಈಗ ಯಾ ಆಗಲೇ ತೊಂದರೆ ಇದೆ ನಿಮ್ಮ ಕರ್ಮಫಲದಲ್ಲಿ ಅದು ಯಾವುದೋ ತೊಂದರೆಗೀಡಾಗಿದ್ದೀರಿ ಅದೇ ಕಾಲದಲ್ಲಿ ನೀವೇನು ಮಾಡ್ತೀರಿ ಅಂತಹ ಮನೆಗೆ ಹೋದಾಗ ಏನಾಗುತ್ತೆ ಅಂದರೆ ಆ ಒಂದು ತೊಂದರೆಗಳು ಉಲ್ಬಣ ಆಗುತ್ತೆ ಅದು ಕೆಟಲಿಸ್ಟ್ ಅಂತ ಹೇಳ್ತಾರೆ ಕೆಮಿಸ್ಟ್ರಿಲಿ ಕೆಟಾಲಿಸಿಸ್ ಅಂತ ಅಂದರೆ ಅದನ್ನು ಹೆಚ್ಚು ಮಾಡ್ತಕ್ಕಂತಹ ಒಂದು ಶಕ್ತಿ ಆ ವಾಸ್ತುವಿಗೆ ಇರುತ್ತೆ ಯಾವುದನ್ನು ಕೆಟ್ಟ ಫಲಗಳನ್ನು ಒಳ್ಳೆಯದನ್ನು ಹೆಚ್ಚು ಮಾಡತಕ್ಕಂಥದ್ದು ಶುಭ ವಾಸ್ತುವಿನಲ್ಲೂ ಇರುತ್ತೆ ಇದಕ್ಕೇನು ಪರಿಹಾರ ಏನು ಬೇಕಾದರೂ ಆಗ್ಬೋದು ಆರೋಗ್ಯದಾಗ್ಬೋದು ಹಣಕಾಸಿನದಾಗ್ಬೋದು ಮಕ್ಕಳ ವಿಚಾರವಾಗಿ ಓದಿನ ವಿಚಾರವಾಗಿ ಮದುವೆ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಮರ್ಯಾದೆಯ ವಿಚಾರವಾಗಿ ನೀವು ಏನು ಹೇಳ್ತೀರೋ ಆ ಅಷ್ಟು ದೋಷಗಳು ಅಲ್ಲಿ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ನಾವೇ ನೋಡಿದ್ದೀವಿ ಎಷ್ಟೋ ಕಡೆ ಈ ಥರ ತೊಂದರೆ ಇಲ್ಲ ಏನು ಹೆಣ್ಮಕ್ಳಿಗೆ ತೊಂದರೆ ಆಗಿತ್ತಾ ಹೊಟ್ಟೆ ಆಪ್ರೇಷನ್ ಆಗಿತ್ತು ಅಂದರೆ ಹೌದು ಗುರುಗಳೇ ಆಗಿತ್ತು ಅಂತಂತಾರೆ ಅದಂಗೆ ಹೇಳಿಬಿಟ್ರಿ ಅಂತಾರೆ ಅದಂಗೆ ಹೇಳ್ಬಿಟ್ರಿ ಅಂತ ಶಾಸ್ತ್ರದಲ್ಲಿ ಈಗ ಅದು ಹಿಂದಿನ ಋಷು ಹೇಳಾಯಿತು ಈ ಥರ ಇದ್ದರೆ ಈ ಥರ ಆಗುತ್ತೆ ಅಂತ ಹೇಳು ನೀನು ಅಂತ ಅದನ್ನು ನಾವು ಅನುಸರಿಸೋದ್ರೆ ಹಾಗೆ ನಿಜವಾಗ ಆಗುತ್ತೆ ಇದಕ್ಕೆ ಪರಿಹಾರ ಮೊಟ್ಟ ಮೊದಲನೇದು ಏನು ಅಂತಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಗೃಹ ಪ್ರವೇಶವನ್ನು ಸರಿಯಾಗಿ ಮಾಡಿ ದಯವಿಟ್ಟು ಆಮೇಲೆ ಈಶಾನ್ಯದಲ್ಲೇ ಬಾಗಿಲೀಡಕ್ಕೆ ಹೋಗಬೇಡಿ ಯಾರ್ಯಾರೋ ಮಾತು ಕಟ್ಕೊಂಡು ಮೇಸ್ತ್ರಿಗಳೇ ಎಲ್ಲರೂ ವಾಸ್ತು ತಜ್ಞರು ಎಲ್ಲ ಮೇಸ್ತ್ರಿಗಳೇ ಯಾರು ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವರೇ ದೊಡ್ಡ ದೊಡ್ಡ ವಾಸ್ತು ಶಿಖಾಮಣಿಗಳಾಗಿಬಿಟ್ಟಿದ್ದಾರೆ ಅದು ನಿಮ್ಮ ಆಯ್ಕೆ ಅವರಿಗೆ ಆ ವಿಚಾರ ಅಷ್ಟು ತಲಸ್ಪರ್ಶಿಯಾದ ಒಂದು ಏನು ಜ್ಞಾನ ಇರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಹಿಂದಿನ ದಿನ ರಾತ್ರಿ ತಿರುಗ ದಿನ ಬೆಳಗ್ಗೆ ನಾವು ಹೋಮವನ್ನು ಮುಗಿಸ್ಬಿಟ್ಟು ಸುದರ್ಶನ ಹೋಮ ಮಾಡ್ತೀವಿ ಗಣಪತಿ ಹೋಮ ಮಾಡ್ತೀವಿ ಪಾಶುಪತಾಸ್ತ್ರ ಹೋಮ ಮಾಡ್ತೀವಿ ಇವೆಲ್ಲ ಶುದ್ಧ ಬೊಕಳೆ ಯಾವ ಶಾಸ್ತ್ರದಲ್ಲೂ ಗೃಹ ಪ್ರವೇಶದ ವಿಧಿಯಲ್ಲಿ ಇದು ಹೇಳೇ ಇಲ್ಲ ಗಣಪತಿ ಹೋಮ ಸುದರ್ಶನ ಹೋಮ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸುಮಾರು ಜನ ಸುಮಾರು ಪುರೋಹಿತರು ಎರಡನ್ನೂ ತಪ್ಪು ಮಾಡ್ತಾ ಇದ್ದೀರಿ ಅದು ವಿಧಿ ನೂರಕ್ಕೆ ನೂರಕ್ಕೆ ನೂರು ತಪ್ಪು 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 ಆದ್ದರಿಂದ ಸರಿಯಾದವರನ್ನು ಆಶ್ರಯಿಸಿ ಮನೆಗೆ ಜೀವ ಬರುವುದು ನೀವು ಮಾಡೋ ಗೃಹ ಪ್ರವೇಶದಿಂದ ಆ ಗೃಹ ಪ್ರವೇಶನು ಮನೆಗೆ ಎರಡು ಕೋಟಿ ಖರ್ಚು ಮಾಡ್ತೀರಿ ಗೃಹ ಪ್ರವೇಶಕ್ಕೆ ನಿಮ್ಮ ಹತ್ತು ಸಾವಿರದ ಲಾಭಕ್ಕೆ ಹೆಂಗಾಗುತ್ತೆ ಮಾಡೋ ಪುರೋಹಿತರು ಹೆಂಗೆ ಮಾಡಬೇಕು ಅವರು ಊಟ ತಿಂಡಿ ಮಾಡಬೇಕು ತಾನೆ ನನ್ನಂತೆ ನಿಮ್ಮಂತೆ ಆದ್ದರಿಂದ ಅದರಲ್ಲಿ ಯಾವುದು ಕೈ ಹಿಡಿಯದೆ ಅತ್ಯಂತ ವಿಶ್ವಾಸದಿಂದ ಶ್ರದ್ಧೆಯಿಂದ ಗೃಹ ಪ್ರವೇಶವನ್ನು ಮೊಟ್ಟು ನೇರವಾಗಿ ದಿಟ್ಟವಾಗಿ ನೆಟ್ಟಗೆ ಮಾಡಿ ಮೊದಲನೆಯ ಪರಿಹಾರ ಅದಾದ ನಂತರದಲ್ಲಿ ಮನೆಯ ಹೊಸ್ತಿಲು ಗೃಹ ಪ್ರವೇಶ ಸರಿಯಾಗಿ ಆಯಿತು ಅಂತಂದರೆ ವಾಸ್ತುವಿನ ಶಕ್ತಿ ನಿಮ್ಮ ಮನೆಯ ತಲಬಾಗಿಲೋ ಹೊಸ್ತಿಲಲ್ಲಿ ಬರುತ್ತೆ ಈ ತಲಬಾಗಿಲೋ ಹೊಸ್ಲೇ ಇಲ್ವಲ್ಲ ಎಷ್ಟೋ ಮನೆಗೆ ಏನು ಮಾಡೋಣ ಹೊಸ್ಲೇ ಇಡೋದಿಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಆಧಾರ ಉಂಟು ಅಲ್ಲಿ ಆ ವಾಸ್ತು ವಾಸ್ತುಪ್ರಶನ ಶಕ್ತಿ ಅಲ್ಲಿರುತ್ತೆ ಪ್ರತಿದಿನವೂ ಮನೆಯ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರು ಯಾವುದೇ ಇ ಸಿಇಒನೂ ಆಗಿರಬಹುದು ಏನೂ ಅದರಲ್ಲಿ ತಪ್ಪಿಲ್ಲ ಅವರು ಆ ಹೊಸ್ತಿಲಿಗೆ ದಿನ ಬೆಳಗ್ಗೆಯೋ ಅಥವಾ ಸಂಜೆಯೋ ಒಂದು ಚಿಕ್ಕ ಪೂಜೆಯನ್ನು ಮಾಡತಕ್ಕಂಥದ್ದು ನೋಡಿ ಸರಿಯಾಗಿ ಗೃಹ ಮಾಡಿಕೊಳ್ಳಬೇಕು ಎರಡನೇದು ನಿಮ್ಮ ಮನೆಯ ತಲಬಾಗಿಲಿಗೆ ಹೊಸ್ತಿಲು ಇರಬೇಕು ಮೂರನೆಯದು ಪ್ರತಿದಿನವೂ ಬೆಳಗ್ಗೆ ಅಥವಾ ಸಂಜೆ ಚಿಕ್ಕದಾಗಿ ಆ ಮನೆಯ ಹೆಂಗಸು ಹೆಣ್ಣು ಮಗಳು ಆ ಒಂದು ಹೊಸ್ತಿಲಿಗೆ ಚಿಕ್ಕ ಪೂಜೆಯನ್ನು ಒಂದು ಅರ್ಶನಾ ಕುಂಕುಮ ಅಂದು ಹೂವು ಒಂದು ನೈವೇದ್ಯ ಕಡ್ಡಿ ಕರ್ಪೂರ ಇಲ್ಲದೇ ಇದ್ದರೂ ನಡೆಯುತ್ತೆ ಇದನ್ನು ಮಾಡ್ತಾ ಬರುವುದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ವಾಸ್ತುದೋಷಗಳು ದೋಷಗಳು ಖಂಡಿತವಾಗಲೂ ಶಮನ ಆಗ್ತಾ ಶಮನ ಆಗ್ತಾ ಹೋಗುತ್ತೆ ಓಕೆ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ದೋಷದ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಜೊತೆಗೆ ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ಮಂಗಳ ಮಹೇಶ್ವರಿ ಶುಭಂ ಕರೋದು ನೋಡಿದ್ರಲ್ಲ ವೀಕ್ಷಕರೇ ಇನ್ನು ಜೀವನ ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಎಷ್ಟೋ ವರ್ಷದಿಂದ ನಿಮಗೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಸೊ ನೀವು ಕೂಡ ಆ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ಇಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ ಗುರುಜಿಯವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಇದಾಗಿತಿ ಹೊತ್ತಿನ ವಿಶೇಷ ೇಶ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ